ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿಯ ಭದ್ರಕೋಟೆ ಅಂತಾರೆ ಆದ್ರೆ ಈ ಬಾರಿ ಲೆಕ್ಕಾಚಾರ ಉಲ್ಟಾ ಆಗತ್ತೆ ಅನ್ನುವಂತಹ ರಾಜಕೀಯ ಚರ್ಚೆಗಳು ಕೂಡ ಶುರುವಾಗಿದೆ ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ ಸೊ ಹಾಗಾದ್ರೆ ಇಲ್ಲಿನ ಜನರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿದ್ವಿ ಜೊತೆಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ವೆಂಕಟೇಶ್ ನನ್ನ ಕೂಡ ಸರ್ ಇಲ್ಲಿವರೆಗೂ ಒಂದು ಲೆಕ್ಕಾಚಾರ ಇತ್ತು ಬೆಂಗಳೂರು ಸೌತ್ ಅಂದ್ರೆ ಬಿಜೆಪಿ ಬೆಲ್ಟು ಸತತವಾಗಿ ಅವರೇ ಗೆಲ್ತಾ ಇದ್ದಾರೆ ಮೂವತ್ತು ವರ್ಷಗಳಿಂದ ಅವ್ರ ಹತ್ರನೇ ಅಧಿಕಾರ ಇದೆ ಅಂತ ಬಟ್ ಈ ಬಾರಿ ಏನು ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ ಸೊ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ ಈ ಬಾರಿ ಚಿತ್ರಣ ಬದಲಾಗತ್ತೆ ಬಿಜೆಪಿ ಭದ್ರಕೋಟೆ ಛಿದ್ರ ಆಗತ್ತೆ ಅಂತ ಸೊ ಆಗತ್ತಾ ಹೇಗೆ ಸರ್ ಯಾಕಂತೇಳಿದ್ರೆ ಈ ಹೆಣ್ಣು ಹುಲ್ಲಿದೆ ಅಂತ ಹೇಳ್ಬೋದು ಸೋಮ ಸೋಮರೆಡ್ಡಿ ಆಯಮ್ಮ ಜನಕ್ಕಂತ ಅಂತ ಸೇವೆ ಮಾಡೋಕ್ಕಂತ ಹುಟ್ಟಿರೋದು ಎಲ್ಲೂ ಕರೆದ್ರು ಬರ್ತಾರೆ ಎಲ್ಲೂ ಕರೆದ್ರೂ ಹೋಗ್ತಾರೆ ಎಲ್ಲ ಕಷ್ಟ ಸುಖಗಳು ನೋಡ್ತಾರೆ ತೇಜಸ್ವಿಯವರಿಗೆ ನಾವು ಲಾಸ್ಟ್ ಟೈಮು ಅನಂತಕುಮಾರ್ ಸತ್ರ ಒಂದು ಅನುಕಂಬದಲ್ಲಿ ಅವರು ಗೆದ್ದರು ಗೆದ್ದಾದ ಮೇಲೆ ಎಲ್ಲೂ ಒಂದು ಫಂಕ್ಷನ್ ಆಗಲಿ ಒಂದು ಡೆವಲಪ್ಮೆಂಟ್ ಆಗಲಿ ಯಾವುದೇ ಆಗಲಿದೆ ಯಾವುದಕ್ಕೂ ಏನಕ್ಕೂ ಇಲ್ಲ ಬರೀ ಈ ಜಗಳ ಮಾಡೋದು ಅನಿಲ್ ಶೆಟ್ಟಿನ ಬಿಟ್ಟು ರಾಮೇಗಡ್ಡಿ ಇದಕ್ಕೆ ಬರೀ ಮಿಸ್ಗೇಡ್ ಮಾಡೋದು ಜಾತಿ ಕೋಮವಾದ ಮಾಡೋದು ಇದೇ ರಾಜಕೀಯ ಡೆವಲಪ್ಮೆಂಟ್ ಏನಿಲ್ಲ ಈಗ ನಾನು ಹೇಳೋದು ಒಂದೇ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ತೇಜಸ್ವಿನೇ ಇವತ್ತು ಹುಡುಗ ಓಕೆ ಈಗ ನಮ್ಮ ಕಾವೇರಿ ಗಾಡ ಎಷ್ಟಾಗಿದೆ ನಮ್ಮ ಹಕ್ಕು ನಮಗೆ ಸಿಕ್ತಲ್ಲ ನಮ್ಮ ಅಣಕಟ್ಟು ಕಟ್ಟೋಕ್ಕೆ ನಮಗೆ ಏಗತೆ ಇಲ್ಲ ಅಂದಮೇಲೆ ಮತ್ತೆ ಯಾವ ಎಂ ಪಿಗಳಿಗೆ ಗೆಲ್ಸಿ ಏನು ಪೋದ ಅದೇ ಸೋಮವಾರನ ಗೆಲ್ಸ್ಕೊತೀವಿ ಈ ಯಾವುದು ನಮ್ಮ ಮೇಕೆದಾಟು ಮೇಕೆದಾಟಿಗೆ ಸವಾಲಾಗಿ ನಿಂತು ನಾವು ಡ್ಯಾಮ್ ಕಟ್ತೀವಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ಈ ಒಂದು ರಾಜಕೀಯ ಏನಿದೆ ಇದು ಬದಲಾಗತ್ತ ಹಾಗಾದ್ರೆ ಸರ್ ಖಂಡಿತ ಬದಲಾಗುತ್ತೆ ಈ ಸರಿ ರಾಮಲಿಂಗ್ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಮತ್ತೆ ಈ ಕಡೆ ಕೃಷ್ಣಪ್ಪನವರು ಇದಾರೆ ಪ್ರಿಯ ಕೃಷ್ಣ ಇದಾರೆ ಮತ್ತೆ ಈ ಕಡೆ ಎಲ್ಲ ನಮ್ಗೆ ಬೇಕಾದ ಈಗ ನೋಡಿ ಲಾಸ್ಟ್ ಟೈಮು ಕಾಂಗ್ರೆಸ್ಗೆ ಹೈಯೆಸ್ಟ್ ಓಟ್ ಬಂದಿರೋದು ಜಸ್ಟ್ ಹೆಚ್ಚು ಕಮ್ಮಿಯಾಗಿ ಎಮ್ ಎಲ್ ಎ ಸ್ಲಿಪ್ ಆಗಿದ್ದು ಹಂಗಾಗಿ ಕ್ಷೇತ್ರ ಆಗ್ಬೋದು ಬೆಂಗಳೂರು ಸೌತ್ ಆಗ್ಬಹುದು ವಿಜಯನಗರ ಆಗ್ಬೋದು ಗೋವಿಂದರಾಜನಗರ ಆಗ್ಬಹುದು ಬಸವನಗುಡಿ ಆಗ್ಬೋದು ಪದ್ಮನಾಭ ಆಗ್ಬೋದು ಚಿಕ್ಕಪೇಟೆ ಆಗ್ಬೋದು ಎಲ್ಲ ಒಳ್ಳೆ ಒಂದು ಲೀಡ್ ಸಿಗುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಯವರೊಂದು ಆರೋಪ ಮಾಡ್ತಾ ಇದ್ದಾರೆ ಸೌಮ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಒತ್ತಾಯವಾಗಿ ಟಿಕೆಟ್ ಕೊಡಲಾಗಿದೆ ಅಭ್ಯರ್ಥಿಗಳೇ ಇಲ್ಲ ಕಾಂಗ್ರೆಸ್ನಲ್ಲಿ ಸೊ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ನಿಜಕ್ಕೂ ಒತ್ತಾಯ ಮಾಡಿ ಕೊಟ್ಟಿದ್ದಾರೆ ಅಥವಾ ಇವರು ಕೊಡಲಿ ಅಂತ ಆಕಾಂಕ್ಷಿ ಆಗಿದ್ರ ಹೇಗೆ ಸರ್ ರಾಮಗಡ್ಡಿಯವರು ಯಾವ ಥರ ಬೇಕು ಅಂತ ಯಾರು ಮನೆಗನ ಹೋಗಿದ್ದು ನೋಡಿದಿರಾ ನೀವು ಕೇಳಿದ್ದೀರಾ ಅಂಥ ಸರಳ ವ್ಯಕ್ತಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಲಿ ಹದಿನಾರು ಅವರು ಹದಿನೆಂಟು ಅವರು ಕೆಲಸ ಮಾಡೋಂಥ ವ್ಯಕ್ತಿ ಅವರು ರಾಜಕೀಯ ಪಳಗ ಪಳಗದಲ್ಲಿ ನಮ್ಮ ರಾಮಂಗಡ್ಡಿ ಸಾಹೇಬರು ಎಮ್ ಎಲ್ ಎ ಆದ ಮೇಲೆ ಎಮ್ಮ ಹುಟ್ಟಿದ್ದು ಯಾರು ಸೋಮರೆಡ್ಡಿ ಆವಾಗಿಂದ ರಾಜಕೀಯದ ಇದ್ದಾರೆ ಇಲ್ಲವ ಅವ್ರ ಮನೆ ಬಾಗಿಲಿಗೆ ಎಲ್ಲ ತಗೋ ಕೊಟ್ಟು ಕೊಟ್ಟು ಕರ್ಕೊಂಬರದೆ ರಾಜಕೀಯ ರಾಜಕೀಯವಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ಅವರು ಯಾರ ಮನೆ ಬಾಗಲು ಹೋಗಿ ನಿತ್ಕೊಳ್ಳಲ್ಲ ಅದಂತೂ ನಿಜ ಅದು ಅದೆಲ್ಲ ನಮ್ಮ ಡಿ ಸಿ ಎಂ ಸಾಹೇಬರು ಸಿ ಎಂ ಸಾಹೇಬರು ಕರೆದು ಅವ್ರನ್ನ ನಿಂತ್ಕೊಳ್ಳ ಹೆಣ್ಮಕ್ಳಿಗೆ ಈ ಸರ ಐದು ಟಿಕೆಟ್ ಕೊಟ್ಟಿದ್ದಾರೆ ಅದು ಒಳ್ಳೆ ಡಿಸೈಡ್ ಮಾಡಿ ಒಳ್ಳೆ ವ್ಯಕ್ತಿ ಕೊಟ್ಟು ಅದು ನಮ್ಗೆ ಖುಷಿ ಆಗುತ್ತೆ ಓಕೆ ಹಾಗಾದರೆ ಇಬ್ಬರ ಮಧ್ಯೆ ಪ್ರಬಲವಾದಂತಹ ಪೈಪೋಟಿ ಇರುತ್ತೆ ಅನ್ಸುತ್ತಾ ತೇಜಸ್ವಿ ಸೂರ್ಯ ಮತ್ತೆ ಸೌಮ್ಯ ರೆಡ್ಡಿ ಅವರ ಮಧ್ಯ ಈಗ ನೋಡಿ ಮೇಡಮ್ ಈಗ ನಾನು ಹೇಳೋದು ಈಗ ಕಾವೇರಿ ವಿಶೇಷ ಬಂತು ಕೊರೋನಾ ಬಂತು ಏನು ಮಾಡಿದ್ದಾರೆ ಇವರು ಇಪ್ಪತ್ತೇಳು ಜನ ಇಪ್ಪತ್ತಾರು ಜನ ಎಂ ಪಿ ಇದಾರಲ್ಲ ನಮ್ಮ ಕರ್ನಾಟಕದಲ್ಲಿ ಮೇದೆ ಆಗ್ಬೋದು ನಮ್ಮ ಇದು ಆಗ್ಬೋದು ಕೊರೋನಾ ಟೈಮಲ್ಲಿ ಏನು ಅಡ್ವೈಸ್ಮೆಂಟ್ ತೊಗೊಂಡಿದ್ರೆ ಮಾಡಿದ್ದಾರೆ ಯಾವ್ದು ತಗೊಂಡು ಯಾವ್ದು ಇಲ್ಲ ಈ ಸರಿ ಕರೆಕ್ಟ್ ತಕ್ಕ ಪಾಠ ಕೊಡ್ತಾರ ಈ ಕಡೆ ಡಿ ಕೆ ಸುರೇಶ್ ಕರೀತಾರೆ ಈ ಕಡೆ ಸೌಮ್ಯ ರೆಡ್ಡಿ ಕರೀತಾರೆ ಅಲ್ಲ ಅನುಮಾನ ಏನಿಲ್ಲ ಬಟ್ ಈಗ ಕಳೆದ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹದಿನಾರು ಓಟಿಂದ ಸೌಮ್ಯ ರೆಡ್ಡಿ ಅವರು ಸೋತಿದ್ರು ಸೊ ಎಲ್ಲ ಒಂದ್ ಕಡೆ ಅದು ಅನುಕಂಪದ ಅಲೆ ಮತ ಆಗಿ ಪರಿವರ್ತನೆ ಆಗ್ಬೋದಾ ನೀವು ಮೀಡಿಯಾದ ನೀವು ನೋಡಿ ಎಲೆಕ್ಷನ್ ಮೀಡಿಯಾದಲ್ಲಿ ಡಿಕ್ಲೇರ್ ಮಾಡಿದ್ರು ಸೋಮ್ಯಾರೆಡ್ಡಿ ಅವರು ಹದಿನಾರಲ್ಲ ಅರವತ್ತು ಓಟಲ್ ಗೆದ್ದಿದೆ ಹದಿನಾರು ಓಟಲ್ ಅನೌನ್ಸ್ ಮಾಡ್ಬಿಟ್ರು ಸರ್ಟಿಫಿಕೇಟ್ ಅಂತ ಹೇಳಿದ್ರು ಅಮ್ಮನಿಗೆ ಯಾಕೆ ಇಷ್ಟು ಕಷ್ಟಪಟ್ಟು ನನ್ನ ಕ್ಷೇತ್ರ ನಾನು ಕೊಟ್ಟು ನಾನು ಕಷ್ಟ ಕೆಲಸ ಮಾಡಿದ್ದೀನಿ ಅಂದಾಗ ಮತ್ತೆ ಬ್ಯಾಲೆಟ್ ಪೇಪರ್ ಏನೋ ಮಿಕ್ಸ್ ಮಾಡಿ ಎಲ್ಲ ಯಾರೋ ಬರಬೇಕು ಬಂದು ಏನೋ ಮಾಡಿ ಮಾಡ್ರು ಅದು ನಮಗೆ ಇದೆ ನಮಗೆ ನ್ಯಾಯಾಲಯ ನಮ್ಮ ಕಡೆ ತೀರ್ಪು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸಂದರ್ಭದಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಹೇಳ್ತಿದ್ದೀರಾ ಆಗಿದೆ ಈಗ ನ್ಯಾಯಾಲಯಕ್ಕೆ ಹೋಗಿದೆ ಪ್ರತಿಯೊಂದು ವಿಡಿಯೋ ಮತ್ತೆ ಮೂರು ತಿಂಗಳಲ್ಲಿ ನಾವು ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಬಟ್ ಆ ಸೋಲಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಸಿಗತ್ತಾ ಸರ್ ಖಂಡಿತ ಸಿಗುತ್ತೆ ಮೇಡಮ್ ಖಂಡಿತ ಸಿಗುತ್ತೆ ಗೆದ್ದು ಓಕೆ ತೋರಿಸಿ ಯಾಕಂದ್ರೆ ಬಿಜೆಪಿ ಇರೋ ಪ್ರದೇಶದಲ್ಲಿ ಒಬ್ರು ನಿಂತು ಗೆಲ್ಬೇಕು ಅಂದ್ರೆ ಸಾಕಷ್ಟು ಯೋಜನೆಗಳನ್ನ ಮಾಡ್ಕೊಬೇಕಿರುತ್ತೆ ಯಾವ ರೀತಿ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀರಾ ಸರ್ ಹೇಗೆ ನಮ್ಮ ಕಾರ್ಯಕರ್ತರು ಬೂತ್ ಲೆವೆಲ್ ಕಾರ್ಯಕರ್ತರನ್ನ ಎಲ್ಲಾನು ಅವ್ರನ್ನ ದರ್ಸಿ ಬಿಡಿಸಿದೀವಿ ಮತ್ತೆ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಎಲ್ಲ ಒಂದು ನೋಡ್ತಾ ಇದಾರೆ ಈಗ ರಾಮಲಿಂಗಡಿ ಮುಜರಾಯಿ ಇಲಾಖೆ ಡಮ್ಮಿ ಇಲಾಖೆ ಅಂತೇಳಿ ಸಿಕ್ಕಿದ್ರು ಕರೆಕ್ಟ್ರಾ ಇವತ್ತು ಮುಜರಾಯಿ ಇಲಾಖೆಯಿಂದ ಎಷ್ಟು ಜನ ಪೂಜಾರಿಗಳಾಗ್ಬೋದು ಅವ್ರ ಮಕ್ಕಳಾಗ್ಬೋದು ಇನ್ಶೂರೆನ್ಸ್ ಆಗ್ಬೋದು ಹೋಗ್ಬೋದು ಅವ್ರ ಡೆವಲಪ್ಮೆಂಟ್ ಆಗ್ಬೋದು ಮತ್ತು ಪೂಜಾರಿ ಮಾಡೋಂಥ ಈಗ ಅವರೇ ಹೇಳ್ತಾಯಿದಾರೆ ಪೂಜಾರಿಗಳು ಹೇಳ್ತಾರೆ ಅವ್ರು ನಮಗೆ ಈಗ ನ್ಯಾಯ ಸಿಕ್ಕಿದೆ ನಾವು ನಿಜವಾದ ಸಾಧಲಿದ್ದೀವಿ ಅಂತ ಒಂದು ಮತ್ತು ಸಾರಿಗೆ ಇಲಾಖೆಯಲ್ಲಿ ಬಿ ಜೆ ಪಿ ಸರ್ಕಾರದಿಂದ ಸರ್ಕಾರದಿಂದ ಒಂದು ಕೆಲಸ ಆಗಿರಲಿಲ್ಲ ಇವತ್ತು ಎಲ್ಲೆಲ್ಲಿ ಬಸ್ಗಳು ಬಿಡ್ತಾವ್ರೆ ಮತ್ತು ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಪೇಮೆಂಟು ಅರಿಯಸ್ಸು ಇನ್ಸೂರೆನ್ಸು ರಾಷ್ಟ್ರಪತಿ ಕೊಡ್ತಾವ್ರೆ ಸಾರಿಗೆ ಇಲಾಖೆಗೆ ಅದೇ ರೀತಿಯಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಅಪ್ಪ ಅಷ್ಟು ಕಷ್ಟಪಟ್ಟು ದೇವಸ್ಥಾನಗಳು ಎಲ್ಲ ಒಂದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೊಸ ಹೊಸ ರೂಲ್ಸ್ ತರ್ತಾರೆ ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋಕ್ಕೆ ಹೋಗಕ್ಕೆ ಬಹಳ ಅನುಕೂಲ ಇದೆ ಮತ್ತೆ ಗೃಹ ಜ್ಯೋತಿ ಇದೆ ಕರೆಂಟ್ ಫ್ರೀ ಇದೆ ಮತ್ತೆ ಬಸ್ ಫ್ರೀ ಇದೆ ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಬರ್ತದೆ ಇನ್ನಿಂದಕ್ಕಿಂತ ಏನು ಬೇಕು ಮೇಡಮ್ ಜನಗಳಿಗೆ ಇದೆಲ್ಲ ಜನ ಇಟ್ಕೊಂಡು ಇದು ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ತಗೊಂಡಿರೋರು ಅವರು ಬಿಜೆಪಿಯವರು ಅದರ ವಾಪಸ್ ಕೊಡ್ಬಿಡ್ಬೇಕು ಈಗ ಬಗ್ಗೆ ಈಗ ಹೆಣ್ಮಕ್ಳು ಆರಾಮಾಗಿದ್ದಾರೆ ತಾಯಿ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನ ಉಂಡೆ ಇದೆ ಎಲ್ಲರೂ ಆರಾಮಾಗಿದೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಬಿಸ್ನೆಸ್ ಆಗ್ತಾ ಇದೆ ಮನೇಲಿ ಜಗಳ ಇಲ್ಲ ಕೇಸ್ ಇಲ್ಲ ಹ್ಯಾಪಿ ಆಗಿದ್ದಾರೆ ಲೀಡರ್ಶಿಪ್ ಕ್ವಾಲಿಟಿ ಅದೆಲ್ಲವೂ ಕೂಡ ಹಾಗಾದ್ರೆ ಸೌಮ್ಯ ರೆಡ್ಡಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಖಂಡಿತ ಅವರು ಒಂದು ಹೆಣ್ಮಗಳು ಮತ್ತೆ ಬೆಳಗ್ಗೆ ಇದ್ರೆ ಸದಾ ಸೇವೆ ಮಾಡುವಂತ ಹೆಣ್ಮಗಳು ಬಹಳ ಪವರ್ಫುಲ್ಲು ಇದೇ ಗೆಲ್ಸಿ ನಾವು ಪಾರ್ಲಿಮೆಂಟ್ ಕಳಿಸ್ರೆ ಅಲ್ಲಿ ಕೂಗು ನೋಡಿ ಹೆಂಗಾಗತ್ತೆ ಸುಷ್ಮಾ ಸ್ವರಾಜ್ ಬಿಜೆಪಿ ಇದ್ರಲ್ಲ ಸೆಕೆಡ್ ಸೆಕೆಂಡ್ ಸುಷ್ಮಾ ಸುಷ್ಮಾ ಸ್ವರಾಜ್ ಅಂತ ಹೇಳ್ಬೋದು ಓಕೆ ಈಗ ಸೌತ್ ಅಲ್ಲಿ ಜೆಡಿಎಸ್ ಓಟೇನ್ ಏನ್ ಅಷ್ಟೇನಿಲ್ಲ ಆದ್ರೂ ಕೂಡ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲಾದ್ರೂ ಹಿನ್ನಡೆ ಆಗತ್ತೆ ಅನ್ನೋ ಚಾನ್ಸಸ್ ಇದೆಯಾ ಮೇಡಮ್ ನಾನು ನಾನು ಕಾಂಗ್ರೆಸ್ನಾದ್ರೂ ನಮ್ಮ ಪ್ರಧಾನಿ ಪ್ರಧಾನಿ ಮಂತ್ರಿ ಮಾಜಿ ಪ್ರಧಾನಿ ಮಂತ್ರಿಗಳು ದೇವೇಗೌಡರು ನನ್ನ ಅಭಿಮಾನಿ ಅವರು ನಮ್ಮ ನಮ್ಮ ಕರ್ನಾಟಕದವರು ನನ್ನ ಅಭಿಮಾನಿ ಬಟ್ ಅವರು ಟಯಾಪಿಗೆ ಹೋಗಬಾರ್ದಾಯ್ತು ಎರಡು ಸೀಟ್ಗೋಸ್ಕರ ಟೈಯಾಪ್ಗೆ ಹೋಗೋದು ಏನು ತಾ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ತಾ ದಾಳವನ್ನು ಇತ್ತುಕೊಂಡು ಸೋಲು ಇಲ್ಲದ ನಾಲ್ಕು ಸೀಟನ್ನು ಬರ್ತಾಯಿತ್ತು ಅದು ಅದಿಲ್ಲ ಇವ್ರಿಗೆ ಬೇಕಾಗಿತ್ತಾ ಓಕೆ ಅಂದ್ರೆ ಈ ಒಂದು ಮೈತ್ರಿಯಿಂದ ಕಾಂಗ್ರೆಸ್ಗೆ ಹಿನ್ನಡೆ ಹಾಗಾದ್ರೆ ಆಗಲ್ಲ ಎಲ್ಲ ಜೆಡಿಎಸ್ ಜೆಡಿಎಸ್ ಇಂದ ಈಗ ಕಾಂಗ್ರೆಸ್ಗೆ ಬರ್ತಾವೆ ಆಲ್ರೆಡಿ ಇವತ್ತು ಹನ್ನೆರಡು ಗಂಟೆಗೆ ಕೆಪಿಸಿಸಿ ಇಬ್ರು ಎಮ್ ಎಲ್ ಎಮ್ ಎಲ್ ಸಿಗಳು ಇಬ್ರು ಬರ್ತಾವ್ರೆ ಇನ್ನು ಹಲವಾರು ನಾಯಕರು ಬರ್ತಾರೆ ನ್ಯಾಯಾಲಯ ನಿನ್ನೆ ಎಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಸ್ಟಾರ್ ಚಂದ್ರು ಅಂತ ಹೇಳಿ ಒಳ್ಳೆ ಲೋಕಲ್ ವ್ಯಕ್ತಿ ಕೊಟ್ಟಿದ್ದಾರೆ ಅವರು ಗೆಲ್ತಾರೆ ಅದರಲ್ಲಿ ಎರಡು ಓಕೆ ಈಗ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಾಗಾದ್ರೆ ಎಷ್ಟು ಸೀಟ್ ಬರಬಹುದು ಬರುತ್ತೆ ಅಂತ ಅನ್ಸುತ್ತಾ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು ಹಾಗಾಗಿ ಕಾರಣ ಮೋದಿ ಅಲ್ಲೇ ಇತ್ತು ಮೋದಿ ಮೋದಿ ಅಂತ ಮಾಡಿದ್ರು ಇ ವಿ ಮಿಷಿನ್ ಗೊತ್ತಲ್ಲ ನಿಮಗೆ ಇವತ್ತು ಬ್ಯಾಲೆಟ್ ಪೇಪರ್ ಮಾಡಲಿ ನಾವು ಗೆಲ್ತೀವಿ ಇ ವಿ ಮಿಷಿನ್ ಟ್ರಿಕ್ಸ್ ಮಾಡ್ತಾರೆ ಅದಕ್ಕೆ ಏನ್ ಮಾಡೋಕ್ಕಾಗತ್ತೆ ಇಷ್ಟು ಹಾಗಾದ್ರೆ ಮೋದಿ ಅಲ್ಲ ಇಲ್ವಾ ಸರ್ ಈ ಬಾರಿ ಏನಿದೆ ಮೇಡಮ್ ಹೇಳಿ ಮೋದಿಯವರು ಒಳ್ಳೆಯವರೇ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿ ಆದರೂ ಈಗ ಈಗ ನೋಡಿ ಈಗ ಡೊನೇಷನ್ ಕೊಟ್ಟರು ಎಷ್ಟು ಕೊಟ್ಟಿದೆ ಎಷ್ಟು ಸಾವಿರ ಕೊಟ್ಟು ಆರು ಸಾವಿರ ಕೊಟ್ಟು ಎಲ್ಲ ಕಂಪ್ನಿದ ಇಸ್ಕೊಂಡಿದಾರಲ್ಲ ಮೈ ನೈ ಕಾಯಿಂಗ ಮೈ ನೈ ದಯಿಂಗ ಅಂತಾರಲ್ಲ ಇದು ಯಾರು ಕಾಯಿದೆ ಅದು ಇದು ಯಾರು ತೊಗೊಂಡಿರೋದು ಈಗ ಎಸ್ ಬಿ ಐ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆಯಲ್ಲ ಇದು ಪ್ರೂವ್ ಆಯ್ತಲ್ಲ ಇದು ಲಂಚ ರೂಪದ ಅಂತ ತೊಗೊಂಡಿರೋದು ಈಗ ಜನ ಒಪ್ತಾರಾ ಈಗ ಸೌಮ್ಯ ರೆಡ್ಡಿ ಅವರ ಗೆಲುವಿಗೆ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಒಟ್ಟಾಗಿ ನಿಂತಿದ್ದಾರೆ ಹೇಗೆ ಸರ್ ಖಂಡಿತ ಎಲ್ಲ ಇದೆ ನಮ್ಮ ಕೃಷ್ಣಪ್ಪನವ್ರು ಇದಾರೆ ನಮ್ಮ ಕೃಷ್ಣ ಕೃಷ್ಣವ್ರು ಇದ್ದಾರೆ ಈ ಕಡೆ ಬಿ ಟಿಮ್ಲೂ ರಾಮಿ ಇದ್ದಾರೆ ಈ ಕಡೆ ನಮ್ಮ ಇವರು ಯಾರು ಡಿಪೆಂಡ್ ಇದು ಎಮ್ ಎಲ್ ಎ ಬೊಮ್ಮನಹಳ್ಳಿ ನಮ್ಮ ಅಲ್ಲ ಕಾಂಗ್ರೆಸ್ ನಿಂತ್ಕೊಂಡಿದ್ರೆ ಗೌಡ್ರು ನಮ್ಮ ಫಿಲಂ ಪ್ರೊಡ್ಯೂಸರ್ ಉಮಾಪತಿ ಗೌಡ್ರು ಇದ್ದಾರೆ ಹಲವಾರು ನಾಯಕರು ಇದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಆ ಕಡೆ ಆರ್ ಕೆ ರಮೇಶ್ ಇದ್ದಾರೆ ರಾಜಗೋಪಾಲ್ ರೆಡ್ಡಿ ಇದ್ದಾರೆ ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಒಂದು ಲೀಡಿಂಗ್ ಒಳ್ಳೆ ಲೀಡಿಂಗಲ್ಲಿ ಬರ್ತಾರೆ ಅಂತೇಳಿ ಅನಂತಕುಮಾರ್ ಇದ್ದಾಗ ಆಗಿನ ಸಿದ್ಧಾಂತಗಳು ಬೇರೆ ಇತ್ತು ಅವಾಗ ಅವಾಗ ನೋಡಿ ಆವಾಗ ನೋಡಿ ಎಲ್ಲರೂ ಒಂದು ಕಡೆ ಬಸ್ ಸ್ಟ್ಯಾಂಡು ಒಂದು ಬೋರ್ವೆಲು ಯಾವುದಾದ್ರೂ ಐದು ವರ್ಷದಲ್ಲಿ ಏನಾದರೂ ಒಂದು ಅವರು ಫೋಟೋ ಹಾಕಿ ಅಟ್ಲೀಸ್ಟ್ ಇನ್ಗ್ರೇಜ್ ಮಾಡಿದ್ರು ತೇಜಸ್ ಸೂರ್ಯ ಐದು ವರ್ಷ ಆಯಿತು ತನ್ನ ಗ್ರಾಂಟಲ್ಲಿ ಏನು ಮಾಡಿದ್ರೆ ನಾನು ತೋರಿಸಿ ಐದು ವರ್ಷದಲ್ಲಿ ಏನು ಮಾಡಿದರೆ ತೋರಿಸಿ ಸರಿ ಈಗ ಅನಂತಕುಮಾರ್ ಹೆಗ್ಡೆ ಅವರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸೊ ಅವರ ಗೆಲುವಲ್ಲಿ ರಾಮ್ಲಿಂಗಾರೆಡ್ಡಿ ಅವರ ಪಾತ್ರ ಇತ್ತು ಅನ್ನೋದು ಕೂಡ ರಾಜಕೀಯವಾಗಿ ಚರ್ಚೆ ಆಗಿದೆ ಹೌದಾ ಹೇಗೆ ನೋಡಿ ಈಗ ಒಂದು ರಾಜಕೀಯ ಒಂದು ಪಕ್ಷ ಮೇಲೆ ಯಾವಾಗಲೂ ಜಗಳ ಮಾಡೋಕ್ಕಾಗಲ್ಲ ಆಗಲ್ಲ ಎಲೆಕ್ಷನ್ ಟೈಮಲ್ಲಿ ನಾವು ಹದಿನೈದು ದಿವಸ ಇಪ್ಪತ್ತು ದಿವಸ ಪಾರ್ಟಿ ಲೆವೆಲ್ ಇರ್ತೀವಿ ಮತ್ತೆ ಎಲ್ಲ ಕ್ಲೋಸ್ ಆಗಿರ್ಬೇಕು ಒಟ್ಟು ಒಟ್ಟು ಹೋದ್ರೆ ಮಾತ್ರ ರಾಮಲಿಂಗಾರೆಡ್ಡಿ ಏನು ಮಾಡ್ತಾವ್ರು ಅವ್ರ ಗೆದ್ದಾಗ ಅವ್ರು ಅನುದಾನ ತಗೊಂಡು ಏರೋ ಡೆವಲಪ್ ಮಾಡ್ತಾರೆ ಇದೇ ಬಿ ಟೈಮ್ ಒಟ್ಟು ನಾವು ಹದಿನೈದು ವರ್ಷ ಹಿಂದೆಗಡೆ ಯಾವ ತರ ಇತ್ತು ಕುಡಿಯುವ ನೀರಿನ ಸಮಸ್ಯೆ ಇತ್ತು ಕರೆಂಟ್ ಸಮಸ್ಯೆ ಇತ್ತು ಸ್ಯಾನಿಟರಿ ಸಮಸ್ಯೆ ಇತ್ತು ಈಗ ಅವರು ನಾವು ಸುಖವಾಗಿದ್ದೀವಿ ಅವರು ಆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನಾವು ಕುತ್ಕೊಂಡು ಆರಾಮಾಗಿ ನಾವು ಕೆಲಸ ಮಾಡೋಂಥ ಇದು ಮಾಡ್ತಾ ಇದ್ದೀವಿ ಈಗ ಗೋಗಿರೋದು ಮತ್ತು ಇದು ಗೋ ಗಲಭೆ ಮಾಡೋದೆಲ್ಲ ಯಾವುದೂ ಇಲ್ಲ ಅವರು ಹ್ಯಾಪಿಯಾಗಿದ್ದಾರೆ ನಾವು ಹ್ಯಾಪಿಯಾಗಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ಕೂಡ ಕಾಂಗ್ರೆಸ್ ನಾಯಕ ವೆಂಕಟೇಶ್ ಅವರ ಮಾತು ಈ ಬಾರಿ ಏನು ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿದಿದ್ದಾರೆ ಸೊ ಅವರನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಜೊತೆಗೆ ಇಲ್ಲಿನ ಜನರು ಬದಲಾವಣೆಯನ್ನ ಕೂಡ ಬಯಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ ಜೊತೆಗೆ ಏನು ಸೌಮ್ಯ ರೆಡ್ಡಿ ಅವರ ತಂದೆಯಾಗಿರುವಂತಹ ಸಚಿವರು ರಾಮ್ಲಿಂಗಾರೆಡ್ಡಿ ಅವರಿದ್ದಾರೆ ಸೊ ಇದೆಲ್ಲದರಿಂದಾಗಿ ಅವರಿಗೆ ಅದೆಲ್ಲವೂ ಪ್ಲಸ್ ಪಾಯಿಂಟ್ ಆಗತ್ತೆ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸೌಮ್ಯ ರೆಡ್ಡಿ ಅವರು ಗೆದ್ದು ಬರ್ತಾರೆ ಅನ್ನುವಂಥದ್ದು ಇವರು ಹೇಳ್ತಾ ಇರುವಂತಹ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು ಯೂಟ್ಯೂಬ್ನಲ್ಲಿ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ